टेम्पो ट्रावलर स्टार्ट माता एकाएकी होती उरिदिदे घटने मंड्य जिले मळवळ्ळियल्ली रागी बोम्मनहळ्ळि गेट बळि नडेदिदे बेंकिय केन्नालिगे टेम्पो सुट्टु भस्मवागिदे अल्लदे टेम्पोदल्लिद्द 40 ग्राम चिन्न हागू 1 लक्ष नगदु बेंकिगे आहुतियागिदे ಇನ್ನೊಂದು ಕಡೆ ಆಂಧ್ರದಿಂದ ಟೆಂಪೋ ಟ್ರಾವೆಲರ್ ನಲ್ಲಿ ನಾಲ್ವರು ಗಿಡಮೂಲಿಕೆ ಮಾರಾಟ ಮಾಡೋಕೆ ಅಂತ ಬಂದಿದ್ರು ಟೆಂಪೋ ಸ್ಟಾರ್ಟ್ ಮಾಡ್ತಾ ಇದ್ದಾಗ ದುರಂತ ಸಂಭವಿಸಿದೆ ಮೇಕೆದಾಟು ಯೋಜನೆ ಜಾರಿಗೆ ಪಟ್ಟು ಹಿಡಿದಿರುವಂತ ಕಾಂಗ್ರೆಸ್ ನಾಯಕರು ಇವತ್ತು ಕೂಡ ಪಾದಯಾತ್ರೆಯನ್ನು ಮುಂದುವರಿಸಿದ್ದಾರೆ ನಾಯಂಡಹಳ್ಳಿ ಜಂಕ್ಷನ್ ಬಳಿ ಮಾತನಾಡಿದ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ನೀರಬೇಕು ಹೀಗಾಗಿ ನೀರಿಗಾಗಿ ನಾವೆಲ್ಲ ಹೆಜ್ಜೆ ಹಾಕ್ತಾ ಇದ್ದೀವಿ ಕೆಲವು ಕಡೆಗಳಲ್ಲಿ ನಮ್ಮ ಫ್ಲೆಕ್ಸ್ ತೆಗೆದಿದ್ದಾರೆ ಬಿಜೆಪಿ ಅವರು ಏನೇ ಮಾಡಿದ್ರು ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಗುಡುಗಿದ್ದಾರೆ ಇನ್ನು ಮೇಕೆದಾಟು ಪಾದಯಾತ್ರೆಯಿಂದ ಬೆಂಗಳೂರಿನ ಹಲವೆಡೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ವಾಹನ ಸವಾರರು ಪರದಾಡಿದ್ರು ಹೆಣ್ಣೂರು ಪೊಲೀಸ್ ಠಾಣೆ ಮುಂದೆಯೇ ವಿದೇಶಿ ಪ್ರಜೆಯೊಬ್ಬ ಪುಂಡಾಟವಾಡಿದ್ದಾನೆ ಮಧ್ಯದ ಅಮಲಿನಲ್ಲಿದ್ದ ಐವರಿ ಕೋಸ್ಟ್ ದೇಶದ ಪ್ರಜೆ ಒಕಾವೋ ಲಿಯೋಸ್ ಮಾರಕಾಸ್ತ್ರ ಹಿಡಿದು ಹುಚ್ಚಾಟ ಆಡಿದ್ದಾನೆ ಸಾರ್ವಜನಿಕರಿಗೆ ಬೆದರಿಕೆ ಹಾಕಿದ್ದಲ್ಲದೆ ಸಿಕ್ಕವರ ಮೇಲೆ ಮಾರಕಾಸ್ತ್ರ ಬೀಸಿದ್ದಾನೆ ತಡೆಯೋಕ್ ಬಂದ ಪೊಲೀಸರ ಮೇಲೂ ಹಲ್ಲೆ ಮಾಡಿದ್ದಾನೆ ಈತನನ್ನ ಬಂಧಿಸೋದಕ್ಕೆ ಹರಸಾಹಸಪಟ್ಟ ಪೊಲೀಸರು ಕೊನೆಗೆ ಲಾಕ್ ಮಾಡಿದ್ದಾರೆ ವಿದೇಶಿ ಪ್ರಜೆಯ ಪುಂಡಾಟದ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಬ್ಯಾಟರಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿಗಳನ್ನು ಪೊಲೀಸರು ಲಾಕ್ ಮಾಡಿದ್ದಾರೆ ಚಾಮರಾಜಪೇಟೆ ವಿಲ್ಸನ್ ಗಾರ್ಡನ್ ಸುತ್ತಮುತ್ತ ಮೇಲಿಂದ ಮೇಲೆ ಕೈಚಳಕ ತೋರಿಸ್ತಾ ಇದ್ದ ಆರೋಪಿಗಳು ಪೊಲೀಸರ ಕೈಗೆ ಸಿಕ್ಕದೆ ಚಳ್ಳೆಹಣ್ಣನ್ನು ತಿನ್ನಿಸ್ತಾ ಇದ್ರು ಇವತ್ತು ಕಾರ್ಯಾಚರಣೆಗಳಿದ ಚಾಮರಾಜಪೇಟೆ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದ್ದು ಬಂಧಿತರಿಂದ 1 ಲಕ್ಷ ಮೌಲ್ಯದ 9 ಬ್ಯಾಟರಿ ಹಾಗೂ 1 ಆಟೋ ಜಪ್ತಿ ಮಾಡಲಾಗಿದೆ ಕೋಲಾರದಲ್ಲಿ ಸಿಬಿಐ ಹೆಸರಲ್ಲಿ ಮನೆಗೆ ನುಗ್ಗಿದ ಕದಿಮರು ಚಿನ್ನಾಭರಣ ಕದ್ದು ಎಸ್ಕೇಪ್ ಆಗಿದ್ದಾರೆ ಬೈರೇಗೌಡ ನಗರದ ರಮೇಶ್ ಅನ್ನೋರ ಮನೆಗೆ ನುಗ್ಗಿದ ದರೋಡೆಕೋರರ ಗ್ಯಾಂಗ್ ಗನ್ ತೋರಿಸಿ ಮನೆಯವರನ್ನ ಹೆದರಿಸಿದ್ದಾರೆ ನಂತರ 25 ಲಕ್ಷ ಹಣ ಚಿನ್ನ ಬೆಳ್ಳಿ ಸೇರಿದಂತೆ ಹಲವು ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ ಆರೋಪಿಗಳ ಬಂಧನಕ್ಕೆ 4 ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖೆ ಶುರುವಾಗಿದ್ದು ತಡರಾತ್ರಿ 2 ಗಂಟೆವರೆಗೂ ಪರಿಶೀಲನೆ ಆಗಿದೆ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನಲ್ಲಿ ಟ್ರ್ಯಾಕ್ಟರ್ ಸ್ಪೀಕರ್ ಸೌಂಡ್ ವಿಚಾರಕ್ಕೆ ಎರಡು ಊರಿನ ಜನರ ನಡುವೆ ದೊಡ್ಡ ಮಾರಾಮಾರಿ ನಡೆದಿದೆ ಟ್ರ್ಯಾಕ್ಟರ್ನಲ್ಲಿ ದೊಡ್ಡದಾಗಿ ಸೌಂಡ್ ಹಾಕೊಂಡು ಹೋಗ್ತಾ ಇದ್ದಿದ್ದನ್ನ ರಾಮತ್ನಾಳ ಗ್ರಾಮದ ಜನ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಮಾರಾಮಾರಿ ನಡೆದಿದೆ ಘಟನೆಯಲ್ಲಿ 5 ಗಾಯಗೊಂಡಿದ್ದು ಲಿಂಗಸುಗೂರು ತಾಲೂಕು ಆಸ್ಪತ್ರೆಗೆ ದಾಖಲಾಗಿದೆ ಯಾದಗಿರಿ ಹಾಗೂ ಚಿಕ್ಕಮಗಳೂರಿನಲ್ಲಿ ಚಿರತೆ ಕಾಟಕ್ಕೆ ಜನ ಬೆಚ್ಚಿಬಿದ್ದಾರೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೇಕಲ್ ಗ್ರಾಮದ ಹೊರಭಾಗದ ಕೆಇಬಿ ಸಮೀಪ ಚಿರತೆ ಕಾಣಿಸಿಕೊಂಡಿದ್ದು ಜನ ಆತಂಕಗೊಂಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಇರುವಂತೆ ಜನರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಜನರ ನಿದ್ದೆಗೆಡಿಸಿದ ಚಿರತೆ ಬೋನಿಗೆ ಬಿದ್ದಿದೆ ಚಿರತೆ ಸೆರೆಯಾಗಿದ್ದನ್ನು ಕಂಡ ಸ್ಥಳೀಯರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಮೈಸೂರು ಜಿಲ್ಲೆಯ ನಾಗರಹೊಳೆ ಅರಣ್ಯ ಪ್ರದೇಶದ ಕಲ್ಲಹಳ್ಳ ಬಳಿಯಲ್ಲಿ ಕಾಡಾನೆ ಹಾಗೂ ಕಾಡೆಮ್ಮೆ ಕಾಲ್ಕೆರೆದು ಕಾಳಗಕ್ಕೆ ನಿಂತಿವೆ ಕಾಡಾನೆ ಎಷ್ಟೇ ಹತ್ರ ಬಂದರೂ ಕಾಡುಕೋಣ ಮಾತ್ರ ಕ್ಯಾರೆ ಅಂದಿಲ್ಲ ಯಾವಾಗ ಕಾಡಾನೆ ಮತ್ತಷ್ಟು ಹತ್ರ ಬಂತೋ ಕಾಡುಕೋಣ ಸೈಲೆಂಟ್ ಆಗಿ ಸೈಡಿಗೆ ಹೋಗಿದೆ ಈ ಅಪರೂಪದ ದೃಶ್ಯವನ್ನು ಪ್ರವಾಸಿಗರು ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡಿದ್ದಾರೆ ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧದ ಪರಿಣಾಮ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಚಿನ್ನ ಬೆಳ್ಳಿ ಹಾಗೂ ಎಲ್ಪಿಜಿ ಸಿಲಿಂಡರ್ ಬೆಲೆ ಹೆಚ್ಚಾಗ್ತಾ ಇದೆ ಷೇರು ಮಾರುಕಟ್ಟೆಯ ಮೇಲೂ ಇದರ ಪರಿಣಾಮ ಬೀರಿದ್ದು ಅಲ್ಲೋಲ ಕಲ್ಲೋಲವೇ ಆಗ್ತಾ ಇದೆ ಇವತ್ತು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 105 ರೂಪಾಯಿ ಏರಿಕೆಯಾಗಿದ್ದು ಮುಂದಿನ ವಾರ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆಯೂ ಏರಿಕೆಯಾಗಲಿದೆ ಮಾರ್ಚ್ 7 ರಂದು ಗೃಹೋಪಯೋಗಿ ಎಲ್ಪಿಜಿ ಸಿಲಿಂಡರ್ ಬೆಲೆ ಹೆಚ್ಚಾಗುವಂತ ಚಾನ್ಸಸ್ ಇದೆ